ಜಿಲ್ಲೆಯ ಡಿಆರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಆಯುಧ ಪೂಜೆಯನ್ನ ಎಸ್ಪಿ ಪ್ರಕಾಶ್ ನಿಕ್ಕಂ ನೆರವೇರಿಸಿದ್ರು. ದಸರಾ ನಾಡಹಬ್ಬವಾಗಿದ್ದು ಎಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಎಲ್ಲಿ ನೋಡಿದರಲ್ಲಿ ದೀಪಗಳ ಅಲಂಕಾರ, ಎಲ್ಲರಲ್ಲೂ ಸಂತೋಷ, ದುಷ್ಟಶಕ್ತಿಗಳ ಸಂಹಾರ, ಶಿಷ್ಟರ ವಿಜಯೋತ್ಸವದ ಈ ದಿನ ವಿಜಯದಶಮಿ. ಇಂದು ಆಯುಧ ಪೂಜೆಯನ್ನ ಜಿಲ್ಲಾದ್ಯಂತ ನೆರವೇರಿಸಲಾಯಿತು. ಹಾಗೆ ರಾಯಚೂರಿನ ಪೊಲೀಸ್ ಇಲಾಖೆಯಿಂದ ಆಯುಧ ಪೂಜೆಯನ್ನ ವಿಜೃಂಭಣೆಯಿಂದ ನೆರವೇರಿಸಿದ್ರು. ಎಸ್ಪಿ ಪ್ರಕಾಶ್ ನಿಕ್ಕಂ ತಮ್ಮ ಪತ್ನಿಯೊಂದಿಗೆ ಸಶಸ್ತ್ರಗಳಿಗೆ ಪೂಜೆ ಮಾಡಿ ನಂತರ ವಾದ್ಯಮೇಳದಲ್ಲಿ ಪೊಲೀಸರೊಂದಿಗೆ ನೃತ್ಯ ಮಾಡಿ ರಂಜಿಸಿದ್ರು. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥಿಸಿ ನಾಡಿನ ಜನತೆಗೆ ವಿಜಯದಶಮಿ ಶುಭಾಶಯ ಕೋರಿದ್ರು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಭಾಗೆ ದೇಶ ರಕ್ಷ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ವ್ಯಾವಹಾರಿಕ ಚಿನ್ನದ ಅರುತಿ ಶ್ರೀಕುಮಾರಗೆ ಬನ್ನಿ ಬೆಳಗುವ ಎಂದು ನಿಷ್ಠದಾತಗೆ ನಿಷ್ಠವಾಗುವುದೆಂದು ನಗಳಂ ಆರು ಗುಣಗಳಂ ಮೂರು ಮನಗಳಂ ಆರು ಗುಣಗಳಂ ಬನ್ನಿ ಬೆಳಗುವ ಚಿನ್ನಯಾತ್ಮಗೆ ಬನ್ನಿ ಬೆಳಗುವ ದೇವಿ ನಾರಾಯಣಿ ನಮಸ್ತೆ. ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.